हेलो फ्रेंड्स निम्मेल्लरिगू मत्ते स्वागत निम्म अक्वेरियम चानल केएस अक्वेरियम्स इवत्तु नावु मत्ते इद्दीवि चेस् क्वीन अक्वा पेट्स ओनर जोते मिस्टर गांधी फिश एक्सपर्ट्स सो इवत्तु नम्म टापिक इरोदु बेट्टा मीनन्न हेगे ನೋಡ್ಕೋಬಹುದು ಯಾವ ಥರ ಕೇರ್ ಮಾಡ್ಬೋದು ಯಾಕಂದರೆ ಇವರು ಭಾಳಷ್ಟು ಬೆಟ್ಟಗಳು ತೊಗೊಂಬರ್ತಾರೆ ಸೇಲ್ ಮಾಡ್ತಾರೆ ವರ್ಷಗಳಿಂದಲೇ ಇವರು ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೆ ಇವ್ರ ಜೊತೆ ನಾವು ಮಾತಾಡೋಣ ಹೇಗೆ ಇದನ್ನು ಕೇರ್ ಮಾಡ್ಬೋದು ಅಂತ ಹಲೋ ಸರ್ ಹೆಂಗಿದ್ದೀರಾ ಆರಾಮ್ ಸರ್ ನಾವೆಲ್ಲ ಆರಾಮು ನಿಮ್ಗೆ ಇವಾಗ ಆರಾಮ್ ಅನ್ಕೋತೀನಿ ಎಕ್ಸ್ಪರ್ಟ್ಸ್ ಅದು ಇದು ದೊಡ್ಡ ದೊಡ್ಡ ಮಾತಿಗೆ ಹೇಳ್ತೀರಾ ನನಗಿನ್ನ ದೊಡ್ಡ ಎಷ್ಟು ಜನ ಇದ್ದಾರೆ ನಾವೇನ ಚಿಕ್ಕವರು ಎಕ್ಸ್ಪೀರಿಯೆನ್ಸ್ ಇದೆ ಹೌದು ಸೊ ಬೆಟ್ಟದಲ್ಲಿ ತುಂಬ ವೆರೈಟೀಸ್ ಇದೆ ಬೆಟ್ಟ ವಾಟ್ ಇಸ್ ಬೆಟ್ಟ ಸಿಂಪಲ್ ಫಸ್ಟ್ ಟೈಮ್ ಅಕ್ವೇರಿಯಂ ಫೀ ಅಕ್ವೇರಿಯಮೇ ನಾನು ಇಟ್ಟಿಲ್ಲ ಫಸ್ಟ್ ಟೈಮ್ ಅಕ್ವೇರಿಯಂ ಇಡ್ತಾ ಇದ್ದೀನಿ ಹೇಗೆ ಅನ್ನೋರಿಗೆ ಬೌಲಲ್ಲಿ ಸಾಕಬೇಕು ಅಂದ್ಕೊಂಡಿರೋರಿಗೆ ಸಿಂಪಲ್ ಆಗಿರಬೇಕು ಅಂದ್ಕೊಂಡಿರೋರಿಗೆ ನಾವು ಸಜೆಸ್ಟ್ ಮಾಡೋದೇ ಬೆಟರ್ ಫಿಶು ಹೊಸ ಕಸ್ಟಮರ್ಗೆ ಫಸ್ಟ್ ಟೈಮ್ ಅಕ್ವೇರಿಯಂ ಇಡ್ತಿರೋರಿಗೆ ಈಸಿ ಮೇಂಟೆನೆನ್ಸ್ ಇರೋಂಥ ಫಿಶು ಬೆಟರ್ ಫಿಶು ನಾವು ಅದನ್ನೇ ಸಜೆಸ್ಟ್ ಮಾಡ್ತೀವಿ ಬಿಗಿನರ್ಸ್ಗೆ ಫ್ರೆಷರ್ಸ್ಗೆ ಸೊ ಒಂದು ಬೌಲು ಒಂದು ಬೌಲಲ್ಲಿ ಮುಕ್ಕಾಲು ನೀರು ಸೊ ಆ ಮುಕ್ಕಾಲು ನೀರಿಗೆ ಒಂದು ಬೆಟರ್ ಫಿಶು ಸಿಂಪಲ್ ಬೆಟರ್ ಫಿಶು ಬೆಟರ್ ಫಿಶ್ ಫುಡ್ ಬರುತ್ತೆ ಸಣ್ಣ ಸಣ್ಣ ಕಾಳಿರುತ್ತೆ ದಿನಕ್ಕೆ ಎರಡು ಸಲ ಹಾಕೋಕೆ ಹೋಗಬೇಡಿ ಒಂದು ಸಲ ಹಾಕಿ ಸಾಕು ಸೊ ಇದು ಬೆಟರ್ ಫುಡ್ಡು ತುಂಬ ತುಂಬ ಚಿಕ್ಕ ಕಾಳಿರುತ್ತೆ ತುಂಬ ಅಂದರೆ ತುಂಬ ಚಿಕ್ಕದು ನಮ್ಮ ಸಾಸಿವೆ ಕಾಳು ಅಂತೀವಲ್ಲ ಅಷ್ಟಿರುತ್ತೆ ರಾಗಿ ಕಾಳು ಸಾಸಿವೆ ಕಾಳು ಅಷ್ಟಿರುತ್ತೆ ಸೊ ದಿನಕ್ಕೆ ಎರಡು ಕಾಳು ಜಾಸ್ತಿ ಬೇಡ ಎರಡು ಸಲ ಬೇಡ ಒಂದೇ ಸಲ ಹಾಕಿ ಕೆಲವೊಬ್ರು ಹೇಳ್ತಾರೆ ಎರಡು ಸಲ ಹಾಕಿ ಮೇಡಮ್ ಅಂತ ಫುಡ್ ಖಾಲಿ ಆದರೆ ಬೇಗ ಬಂದು ತೊಗೋತೀರ ಅಂತ ಹೇಳ್ತಾರೆ ದಯವಿಟ್ಟು ಹಾಕೋಕೊಂಬಿಡಿ ದಿನಕ್ಕೆ ಒಂದೇ ಸಲ ಎರಡು ಕಾಳು ಹಾಕಿ ಜಾಸ್ತಿ ಫುಡ್ ಹಾಕಬೇಡಿ ಮೀನಿಗೆ ಯಾವುದೇ ಮೀನಿಗೆ ಹಾಕಿಸ್ತಾರೆ ಓವರ್ ಫೀಡ್ ಮಾಡಬೇಡಿ ಒಂದು ಸೊ ಎಲ್ಲಾದರೂ ಸ್ವಲ್ಪ ವಾರ್ಮ್ ಆಗಿರೋ ಪ್ಲೇಸಲ್ಲಿ ಇಡಿ ಕೋಲ್ಡ್ ಪ್ಲೇಸಸ್ ಇಡಬೇಡಿ ದಯವಿಟ್ಟು ಕೋಲ್ಡ್ ಕ್ಲೈಮೇಟಲ್ಲಿ ಎಸ್ಪೆಷಲಿ ನಿಮಗೆ ಜನರಲಿ ಬೆಟರ್ ಸಾಯ್ತಿದೆ ಅಂತ ಕಸ್ಟಮರ್ಸ್ ನಮಗೆ ಸಮ್ಮರಲ್ಲಂತೂ ಬರೋದೇ ಇಲ್ಲ ಬರೋದೇ ಈ ಕೋಲ್ಡ್ ಕ್ಲೈಮೇಟ್ ಇರೋ ಟೈಮಲ್ಲಿ ಯಾವಾಗ ಅಕ್ಟೋಬರ್ ನವಂಬರ್ ಅಂಥ ಟೈಮಲ್ಲಿ ಸೊ ಏನು ತಪ್ಪಾಗುತ್ತೆ ಆ ಟೈಮಲ್ಲಿ ಇಸ್ಕೋ ಬೌಲ್ ಗ್ಲಾಸ್ ಬೌಲು ಸೊ ಅಷ್ಟು ಇದಿರಲ್ಲ ಏನು ನಿಮಗೆ ಟೆಂಪರೇಚರ್ ಮೇಂಟೈನ್ ಮಾಡಲ್ಲ ವಾಟರ್ ತುಂಬ ಕೋಲ್ಡ್ ಆಗಿರುತ್ತೆ ನೀವು ಬೇಕಾದ್ರೆ ಮುಟ್ಟಿ ನೋಡಿ ತುಂಬ ಕೋಲ್ಡ್ ಆಗಿರುತ್ತೆ ಸೊ ಯಾವ್ದಾದ್ರು ವಾರ್ಮ್ ಪ್ಲೇಸಲ್ಲಿ ಇಡಿ ವಿಂಡೋ ಹತ್ರ ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸುಳ್ಳು ಬೆಚ್ಚಗಿರೋ ಜಾಗದಲ್ಲಿ ಇಡಿ ಆ್ಯಂಡ್ ನಾರ್ಮಲ್ ಟೈಮ್ಸಲ್ಲಿ ಸಮ್ಮರ್ ಟೈಮ್ಸ್ ಅಂಥ ಟೈಮ್ಸಲ್ಲೆಲ್ಲ ನೀವು ವಾಟರ್ ಸಿ ಬೆಟರ್ ಜಾಸ್ತಿ ವಾಟರ್ ಚೇಂಜಸ್ ಡಿಮ್ಯಾಂಡ್ ಮಾಡಲ್ಲ ಮೇಂಟೆನೆನ್ಸ್ ತುಂಬ ಈಸಿನೇ ಗಲೀಜ್ ಆಗಲ್ಲ ಬಟ್ ಆದ್ರೂ ವಾರಕ್ಕೊಂದ್ಸಲ ಭಾನುವಾರನೂ ನೀವು ಯಾವತ್ತು ಫ್ರೀ ಇರ್ತೀರೋ ಅವತ್ತು ವಾರಕ್ಕೊಂದು ಸಲ ಅರ್ಧ ನೀರು ಬೌಲಲ್ಲಿರೋ ಅರ್ಧ ನೀರು ಬೌಲ್ ಸಿಕ್ಕದ್ರೆ ತೊಗೊಂಡೋಗಿ ಅರ್ಧ ನೀರು ಚಲ್ಲಿ ಅರ್ಧ ನೀರು ಅಲ್ಲೇ ತುಂಬಿಸ್ಕೊಳ್ಳಿ ತುಂಬ ಈಸಿ ಮೇಂಟೈನ್ ಮಾಡೋದು ಬೆಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಸಫ್ಟ್ ಮೇಂಟೈನ್ ಮಾಡಿ ಸಾಕು ಜನ್ರಲಿ ಬೆಟರ್ಸಲ್ಲಿ ಜನ್ರಲಿ ಕಾಮನ್ ಆಗಿ ಬರೋಂಥ ಡಿಸೀಸು ನಿಮಗೆ ಫಿನ್ ರಾಟ್ ಡಿಸೀಸು ಸೊ ಫಿನ್ ರಾಟ್ ಅಂದರೆ ಏನು ಮೀನು ಬದುಕಿದ್ದಾಗಲೇ ಮೀನಿನ ಬಾಲ ನಿಮಗೆ ಕಟ್ ಆಗ್ತಾ ಬರುತ್ತೆ ಸೊ ಇದು ಕಾಮನ್ ಆಗಿ ನೋಡಿರೋಂಥ ಡಿಸೀಸು ಬೆಟರ್ಸಲ್ಲಿ ಸೊ ಇದು ಬಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೊ ನೀವು ವಾಟರ್ ಚೇಂಜಸ್ ಕರೆಕ್ಟಾಗಿ ಮಾಡಿಲ್ಲ ರೆಗ್ಯುಲರ್ ಆಗಿ ಮಾಡಿಲ್ಲ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಸೊ ತುಂಬ ತಲೆ ಕೆಡಿಸ್ಕೊಳೋಂಥ ಇದೇನಿಲ್ಲ ಇಟ್ಸ್ ಅ ವೆರಿ ಸಿಂಪಲ್ ಡಿಸೀಸ್ ಟ್ರೀಟ್ಮೆಂಟ್ ಕೊಟ್ಟರೆ ತುಂಬ ಸಿಂಪಲ್ ಕೊಟ್ಟಿಲ್ಲ ಅಂದರೆ ತುಂಬ ಡೇಂಜರ್ ಬ್ಯಾಕ್ಟೋನಿಲ್ ಅಂತ ಒಂದು ಮೆಡಿಸಿನ್ ಬರುತ್ತೆ ಅದು ಒಂದು ನಿಮ್ಮ ಬೌಲ್ ಕೆಪಾಸಿಟಿ ಮೇಲೆ ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರೋ ಅಲ್ಲೇ ನಿಮಗೆ ಡೋಸೇಜ್ ಹೇಳ್ತಾರೆ ಬಾಟಲ್ ಮೇಲೂ ಡೋಸೇಜ್ ಇರುತ್ತೆ ಸೊ ಬ್ಯಾಕ್ಟೋನಿಲ್ ಹಾಕಿ 3 ಡೇಸಲ್ಲಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ವೆರಿ ಸಿಂಪಲ್ ಪ್ರಾಬ್ಲಮ್ ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಸೊ ಅಷ್ಟೇ ಸರ್ ಇನ್ನೊಂದು ನಾನು ಒಂದು ಮಾತು ಕೇಳಬೇಕು ವ್ಯೂವರ್ಸ್ ಕಡೆಯಿಂದ ನೀವು ಅಕ್ವೇರಿಯಂ ಸ್ಟೋರಲ್ಲಿ ಈ ಥರ ಗ್ಲಾಸ್ ಅನ್ನಿಕ್ತಾರಲ್ಲ ಬೆಟ್ಟ ಮೀನು ಎಲ್ಲಷ್ಟು ಬಹಳಷ್ಟು ಜನ ಕೇಳ್ತಾರೆ ಈ ಥರ ನಾವು ಮನೆಯಲ್ಲಿ ಇಕ್ಕಬಹುದಾ ಈ ಥರ ಇಕ್ಕುವ ಈ ಥರ ಸಾಧ್ಯ ಕರೆಕ್ಟಾಗಿ ಇದೆಯಾ ಅಂತ ಅದ್ರ ಬಗ್ಗೆ ಏನಾದರೂ ಹೇಳಬೇಕಾ ಸರ್ ಬೆಟಾಸ್ನ ನಾವು ಗ್ಲಾಸಲ್ಲಿ ಇಡ್ತೀವಿ ಹೌದು ನಾವು ಈ ಥರ ಗ್ಲಾಸಲ್ಲೇ ಇಡ್ತೀವಿ ಏನಕ್ಕೆ ನಾವೇನು ಹಿಂಗೆ ಇಡಲ್ಲ ಸರ್ ನಿಮಗೆ ಸೇಲ್ ಮಾಡ್ತೀವಿ ನಿಮಗೆ ಟ್ಯಾಂಕ್ ಕೊಡ್ತೀವಿ ಸೊ ದಿಸ್ ಇಸ್ ಟೆಂಪ್ರರಿ ಸೊ ಇದು ಒಂದು ಅದೇ ಒಂದು ಹೋಟೆಲ್ ಥರ ಇನ್ನೊಂದು 200 ಬೆಟ್ಟ ಇರುತ್ತೆ 200 ಟ್ಯಾಂಕ್ ಕೂಡ ಇಕ್ಕಕ್ಕಾಗಲ್ಲ ಜಾಗ ಇರಲ್ಲ ಅಷ್ಟು 200 ಟ್ಯಾಂಕ್ ಸ್ಥಳ ಇರಲ್ಲ ಅದಕ್ಕೆ ನಮ್ಮ ಮನೆ ದೊಡ್ಡದಾಗಿ ನಮ್ಮ ಕಂಫರ್ಟ್ ಆಗಿ ಇರುತ್ತೆ ಇದು ನಮ್ಮ ಮನೆ ಅಲ್ಲ ಅದಕ್ಕೆ ಅದು ಬಂದು ಒಂದು ಹೋಟೆಲ್ಗೆ ಹೋಗಿದೆ ಸ್ಟೇ ಮಾಡ್ತಿದೆ ಒಂದು 2 ದಿನ ಇಲ್ಲಿ ಇರುತ್ತೆ ವಾಪಸ್ ಅದ್ರ ಮನೆಗೆ ಹೋಗುತ್ತೆ ಬೌಲಿಗೆ ವಾಪಸ್ ಹೋಗುತ್ತೆ ಆ ಥರ ಜಸ್ಟ್ ಟೆಂಪ್ರರಿಗೆ ಇದ್ರಲ್ಲಿ ಇಡ್ತೀವಿ ಸೊ ನೀವು ಹೇಳ್ದಂಗೆ 200 ಬೆಟ್ಟಕ್ಕೆ ನಾವು 200 ಟ್ಯಾಂಕ್ ಇಡಬೇಕು ಅಂದ್ರೆ ಈ ಅಂಗಡಿ ಸಾಲದು ನಾನು ಮೈಸೂರು ಪ್ಯಾಲೇಸ್ ಹೋಗ್ಬೇಕಾಗತ್ತೆ ಅಷ್ಟು ಜಾಗ ಕೊಡ್ಬೇಕು ಸರ್ ಇನ್ನೊಂದು ಪ್ರಶ್ನೆ ಬೆಟ್ಟ ಮೀನಿಗೆ ಫಿಲ್ಟರ್ ಮತ್ತು ಹೀಟರ್ ಬೇಕಾಗತ್ತ ಸರ್ ಬೆಟ್ಟ ಅಂತಲ್ಲ ನೀವು ಯಾವುದೇ ಮೀನಿಗೆ ಫಿಲ್ಟರ್ ಇಲ್ಲ ಈ ವಿಡಿಯೋಲಿ ನಾವು ಬೆಟ್ಟ ಜೊತೆ ಮಾತಾಡೋಣ ಯಾಕಂದ್ರೆ
ಪರ್ಟಿಕ್ಯುಲರ್ ವಿಡಿಯೋ ಇರೋದು ಬೆಟ್ಟ ಬಗ್ಗೆನೆ, ಅದಕ್ಕೆ ಬೆಟ್ಟ ಬಗ್ಗೆನೆ ಮಾತಾಡೋಣ. ಬೇಡ, ಜನರಲಿ ಬೇಡ ಬೇಡ. ಬಟ್ ಈ ಫಿಲ್ಟರ್ ಹೀಟರ್ ಕೊಟ್ಟರೆ ಒಳ್ಳೇದು. ನಾನು ಹೇಳಿದ್ನಲ್ಲ ಕೋಲ್ಡ್ ಆದಾಗ ಮೀನ ಸ್ವಲ್ಪ ವಾರ್ಮ್ ಪ್ಲೇಸ್ ಅಲ್ಲಿ ಇಡಿ ಅಂತ. ಸೊ ವಾರ್ಮ್ ಪ್ಲೇಸ್ ಅಲ್ಲಿ ಇಟ್ರೆ ಓಕೆ, ಬಟ್ ಜನರಲಿ ಜನರಲಿ ಬೇಕಾಗಿಲ್ಲ. ಬೆಟ್ಟಾಗೆ ಹೀಟರ್ ಫಿಲ್ಟರ್ ಏನು ಬೇಡ, ಆರಾಮಾಗಿರುತ್ತೆ. ಇನ್ನೊಂದು ಕ್ವಶನ್, ಬೆಟ್ಟ ಮೀನಿಗೆ ಪ್ಲಾಂಟೆಡ್ ಟ್ಯಾಂಕ್ ಬೆಸ್ಟ್ ಅಥವಾ ನಾರ್ಮಲ್ ಟ್ಯಾಂಕ್ ಬೆಸ್ಟ್? ಹಾ, ವೆರಿ ಗುಡ್ ಕ್ವಶನ್. ಸೊ ನೀವು ಇದು ಕೇಳಿರ್ಬೋದು, ಬೆಟಾ ಫಿಶ್ ಗೆ ನಮ್ಮ ಇಂಡಿಯಾಲಿ ಇನ್ನೊಂದು ಹೆಸರಿದೆ, ಸ್ಪೈಡರ್ ಫಿಶ್. ಏನಕ್ಕೆ ಅಂದ್ರೆ ಬೇರೆ ಎರಡು ಫಿಶ್ ಜೊತೆ ಬಿಟ್ಟರೆ ಅದು ಫೈಟ್ ಆಡುತ್ತೆ. ಸೊ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ನಾಲ್ಕೈದು ಬೆಟ ಒಟ್ಟಿಗೆ ಇದ್ರು, ಬೇರೆ ಮೀನ್ ಜೊತೆ ಇದ್ರು ಏನಾಗಲ್ಲ, ಬೆಟ ಆರಾಮಾಗಿ ಕಾಮಾಗಿ ಓಡಾಡ್ತಾ ಇರುತ್ತೆ. ಸೊ ಮಿಸ್ಟರ್ ಕೂಲ್ ಅನ್ನೋ ಎಂ ಎಸ್ ಧೋನಿ, ಮಿಸ್ಟರ್ ಕೂಲ್ ಧೋನಿ ಸ್ಟೇಡಿಯಂ ಅಲ್ಲಿ ಹೆಂಗೆ ಕೋಪ ಬಂದ ಹೊಡಿತಾ ಇರ್ತಾರೆ, ಹಾಗೆ ಎಷ್ಟೇ ಕೋಪ ಬಂದ್ರು ಕಾಮಾಗಿರ್ತಾರೆ. ಆ ತರ ಇವು ಕಾಮಾಗಿರುತ್ತೆ, ಎಷ್ಟೇ ಫಿಶಸ್ ಓಡಾಡ್ತಿದ್ರು ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಾಮಾಗಿರುತ್ತೆ. ಬೇರೆ ಬೇರೆ ಮೀನ್ ಜೊತೆ ಎಲ್ಲ ಬಿಡ್ಬೋದು. ಸೊ ಎಷ್ಟು ಕೂಲ್ ಫಿಶ್ ಅಂದ್ರೆ ಅಷ್ಟು ಕೂಲ್ ಫಿಶ್ ಎಲ್ಲ ಒಂದ್ ಕಡೆ ಸುಮ್ಮನೆ ಕುತ್ಕೊಂಡು ಗುಡ್ ಹತ್ರನೋ ಪ್ಲಾಂಟ್ ಹತ್ರನೋ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಒಂಥರ ವೆಕೇಶನ್ ಎಂಜಾಯ್ ಮಾಡ್ದಂಗೆ ಎಂಜಾಯ್ ಮಾಡ್ತಿರುತ್ತೆ. ಎಲೆಗಳ ಮೇಲೆ ಮಲಗೋದು, ಸಂಧಿಯಲ್ಲಿ ಹೋಗಿ ಮಲಗೋದು, ಆದ್ರೆ ಎಲ್ಲ ಮಾಡ್ತಿರ್ತವೆ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ. ಬೇರೆ ಯಾವ ಫಿಶ್ ಏನು ಹಾರ್ಮ್ ಮಾಡಲ್ಲ, ಯಾವ್ದನ್ನು ಫೈಟ್ ಮಾಡಲ್ಲ, ಫೈಟರ್ ಅಂತ ಅನ್ನಂಗೆ ಇಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ. ಸೊ ಪ್ಲಾಂಟೆಡ್ ಅಕ್ವೇರಿಯಂ ಕೊಟ್ರೆ ಬೆಟಾ ಫಿಶಸ್ ಗೆ ಸೂಪರ್ ಎಕ್ಸ್ಟ್ರಾಡಿನರಿ. ಚಿಕ್ಕ ಸೈಜ್ ನಾವು ಒಂದು ಪ್ಲಾಂಟೆಡ್ ಅಕ್ವೇರಿಯಂ ಮಾಡ್ಕೊಡ್ತೀವಿ, ಆಕ್ಚುಲಿ ಈ ಸೈಜ್ ಅಲ್ಲಿ ಮಾಡ್ಕೊಡ್ತೀವಿ. ಬೆಟಾಗೋಸ್ಕರ ಅಂತಾನೆ ಸೆಟ್. ಎಷ್ಟು ಸಿಗುತ್ತೆ ನಿಮ್ಮ ಹತ್ರ ಇದು ಕಂಪ್ಲೀಟ್ ಸೆಟ್? ನಿಮಗೆ 2200 ಅಲ್ಲಿ ಸಿಗುತ್ತೆ. ವಿತ್ ಪ್ಲಾನ್ಸ್ ವಿತೌಟ್ ಪ್ಲಾನ್ಸ್ ಸರ್? ಈ ತರ ಇವಾಗ ಏನ್ ನೋಡ್ತಾ ಇದ್ರೆ ಇಲ್ಲಿ ಸೆಟ್ ಎಲ್ಲ ಕಂಪ್ಲೀಟ್ ಸೆಟ್, ಟ್ಯಾಂಕ್, ಲೈಟ್, ವುಡ್ ಸ್ಟೋನ್, ಮಾಸು ಪ್ಲಾಂಟ್ಸ್, ರೂಟ್ ಟ್ಯಾಪ್ಸ್, ಎ ಟು ಝೆಡ್ ಎಲ್ಲ. ಸೊ ಬೆಟಾಸ್ ಗೆ ಸ್ಪೆಷಲ್ ಆಗಿ ಮಾಡಿಟ್ಟಿದ್ದೀವಿ. ನಮ್ಮ ಅಂಗಡಿಯಲ್ಲಿ ಅದೇ ಫಾಸ್ಟ್ ಮೂವಿಂಗ್, ನಾವು ಮಾಡಿ ಮಾಡಿ ಇರ್ತೀವಿ. ಈಗ ಮಾಡಿದೀವ ಇಲ್ವ ಅಷ್ಟೊತ್ತಿಗೆ ಸೇಲ್ ಆಗ್ಬಿಡ್ತಾ ಇದೆ. ಜಾಗನೂ ಇಲ್ಲ ನಮ್ಗೆ ಜಾಸ್ತಿ ಮಾಡಿಡಕ್ಕೆ. ಇವಾಗ ಬೆಟಾ ಸ್ಟಾಕ್ ಬಂತು, ಇವಾಗ ಜಾಸ್ತಿ ಮಾಡಿಡ್ಬೇಕು, ಮಾಡಿಡೋಣ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್, ವಿಡಿಯೋ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಲಾಸ್ಟ್ ಕ್ವಶನ್ ಕೇಳ್ತೀನಿ ಸರ್. ಬೆಟ್ಟ ಮೀನ್ ಜೊತೆ ಬೇರೆ ಮೀನನ್ನು ಈಗಬಹುದಾ? ಭಾಳಷ್ಟು ಜನ ನಂಗೆ, ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತು ಕೇಳ್ತಾ ಇರ್ತಾರೆ, ಅದಕ್ಕೆ ನೀವು ಒಂದ್ಸಲ ಆನ್ಸರ್ ಕೊಡ್ಬಿಡಿ ಸರ್. ಸಿಂಪಲ್, ನಾರ್ಮಲ್ ಅಕ್ವೇರಿಯಂ ಆದರೆ ಬೌಲ್ ಆದರೆ ನೋ. ಬೆಟ್ಟ ಫಿಶ್ ಇನ್ನೊಂದು ಹೆಸರು ಫೈಟರ್, ಬೇರೆ ಫಿಶ್ ಯಾವುದೇ ಇಟ್ಟರೂ ಫೈಟ್ ಆಡ್ಬಿಡುತ್ತೆ. ಇಡಬೇಕು ಇಲ್ಲ ಸರ್, ನನ್ನ ಬೆಟ್ಟ, ನನಗೆ ಬೆಟ್ಟನೂ ಇಷ್ಟ, ನನ್ನ ಬೇರೆ ಮೀನು ಇಷ್ಟ ಅಂದರೆ ಪ್ಲಾಂಟೆಡ್ ಅಕ್ವೇರಿಯಂ ತೊಗೊಳ್ಳಿ. ಎರಡು ಬೆಟ್ಟ ಬಿಡಿ, ಬೇರೆ ಟೆಟ್ರಾಸ್ ಬಿಡಿ, ಬೇರೆ ಮೌಲಿ ಬಿಡಿ, ಗಬ್ಬಿ ಬಿಡಿ, ಪ್ಲಾಟಿ ಬಿಡಿ, ಎಲ್ಲ ಬಿಡಿ. ಅದ್ರ ಜೊತೆ ಏನು ಮಾಡಲ್ಲ, ಈ ಫಿಶ್ ಅಲ್ಲಿಗೆ ಹೋದ್ರೆ ಸಾಧು. ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ಬೆಟ್ಟ ಫಿಶ್ ಸಾಧು, ನಾರ್ಮಲ್ ಅಕ್ವೇರಿಯಂ ಅಲ್ಲಿ ಬೆಟ್ಟ ಫಿಶ್ ಫೈಟರ್ ಅಷ್ಟೇ, ಸಿಂಪಲ್. ಸೊ ಭಾಳಷ್ಟು ನಾವು ಟಿಪ್ಸ್ ಮತ್ತೆ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. ಬೆಟ್ಟ ಮೀನನ್ನು ಹೇಗೆ ಕೇರ್ ಮಾಡ್ಬೋದು ಇವತ್ತಿನ ನಮ್ಮ ಟಾಪಿಕ್ಕು, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಕ್ವಾಲಿಟಿ ಬೆಟ್ಟ ಬೇಕಂದರೆ ಚೆಸ್ ಕ್ವೀನ್ ಅಕ್ವಾ ಪೆಟ್ಸ್ಗೆ ವಿಸಿಟ್ ಮಾಡಿ, ಯಾಕಂದರೆ ಇಲ್ಲಿ ಸಿಗುವ ಕ್ವಾಲಿಟಿ ಬೆಟ್ಟ ಮೀನುಗಳು ಬೇರೆ ಯಾವ ಅಂಗಡಿ ಕಲ್ಲು ನಿಮಗೆ ಸಿಗೋದಿಲ್ಲ. ಸೊ ಇವತ್ತಿನ ವಿಷಯ ಅಷ್ಟೇ. ಥ್ಯಾಂಕ್ ಯು ಸರ್, ನೀವು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಇನ್ನೊಂದು ವಿಡಿಯೋಲಿ ಸಿಗೋಣ, ಅಲ್ಲಿಂದ ನಮಸ್ತೆ, ಗುಡ್ ಬೈ.